ಮಹಾಮಾರಿ ಕೊರೋನಾ ವೈರಸ್ ನಡುವೆಯೂ ಉತ್ತಮ ಬೆಳೆ ತೆಗೆದ ಸಂಶಿ ಗ್ರಾಮದ ರೈತರು. ಹೌದು, ದೇಶದ ಬೆನ್ನೆಲುಬು ಎನ್ನುವ ರೈತ ಪ್ರತಿ ವರ್ಷವೂ ಒಂದಲ್ಲ ಒಂದು ರೀತಿಯ ಸಂಕಷ್ಟಕ್ಕೆ ಸಿಲುಕಿ ಆತ್ಮಹತ್ಯೆಯಂತಹ ದುರ್ಮರಣಕ್ಕೆ ತುತ್ತಾಗುತ್ತಿದ್ದಾನೆ. ಈ ವರ್ಷವೂ ಸಹ ಕೊರೋನಾ ವೈರಸ್ನಂತಹ ಮಹಾಮಾರಿ ನಡುವೆಯೂ ನಿತ್ಯ ತನ್ನ ಅಲ್ಪ ಜಮೀನಿನಲ್ಲಿ ಉತ್ತಮ ಟೊಮೆಟೊ ಬೆಳೆದ ಸಂಶಿ ಗ್ರಾಮದ ಬಡ ರೈತನ ಶಿವರಾಜ್ ಕಾರ್ಯ ರೈತ ಕುಲಕ್ಕೆ ಮಾದರಿಯಾಗಿದೆ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಸಂಶಿ ಗ್ರಾಮದ ಶಿವರಾಜ್ ಗಂಗಪ್ಪ ಕೊಡ್ಲಿವಾಡ್ ಎನ್ನುವ ಬಡ ರೈತನ ರೋಚಕ ಕತೆ. ಮೂಲತಃ ಸಂಶಿ ಗ್ರಾಮದ ಶಿವರಾಜ್ ಗಂಗಪ್ಪ ಕೊಡ್ಲಿವಾಡ್ ಎನ್ನುವ ರೈತನು ಸುಮಾರು 8 ವರ್ಷಗಳಿಂದ ತನ್ನ ತಂದೆಯ 4 ಎಕರೆ ಜಮೀನಿನಲ್ಲಿ ಕೃಷಿ ಭಾಗ್ಯ ಯೋಜನೆಯಡಿಯಲ್ಲಿ ಕೃಷಿ ಹೊಂಡ ತೆಗೆಸಿ ಪ್ರತಿ ವರ್ಷವೂ 4 ಎಕರೆ ಜಮೀನಿನಲ್ಲಿ 5-7 ಬೆಳೆಗಳನ್ನು ತೆಗೆದು ಧಾರವಾಡ ಜಿಲ್ಲೆಗೆ ಮಾದರಿಯಾಗಿದ್ದಾನೆ. ಅವು ಯಾವ ಬೆಳೆಗಳು ಅಂತೀರ? ಸೌತೆಕಾಯಿ, ಟೊಮೆಟೊ, ಗೋಧಿ, ಗೋವಿನ ಜೋಳ, ಅಲಸಂದಿ, ಹೆಸರು, ಶೇಂಗಾ ಸೇರಿದಂತೆ ಅತಿ ಹೆಚ್ಚು ಟೊಮೆಟೊ ಬೆಳೆದು ಕೇವಲ 10 ದಿನಗಳಲ್ಲಿ 5 ಲಕ್ಷದವರೆಗೆ ಆದಾಯ ತೆಗೆದು ಉತ್ತಮ ರೈತ ಎನ್ನುವ ಹೆಗ್ಗಳಿಕೆಗೆ ಪಾತ್ರನಾಗಿದ್ದಾನೆ. ಇನ್ನು 1 ತಿಂಗಳ ಅಧಿಕ ಟೊಮೆಟೊ ತೆಗೆಯುವ ನಿರೀಕ್ಷೆಯಲ್ಲಿ ಸಂಶಿ ಗ್ರಾಮದ ಶಿವರಾಜನ ಕಾರ್ಯ ಸಂಕಷ್ಟಕ್ಕೆ ಸಿಲುಕಿದ ರೈತರಿಗೆ ಮಾದರಿಯಾಗಿದೆ. ಡೈಲಿ ಫಸ್ಟ್ 100-120 ಬಾಕ್ಸ್ ಬರ್ತಿದ್ವು, ಈಗ 150 ಬಾಕ್ಸ್ ಬರ್ತಿದ್ದೇವೆ. ಮೊದಲ ಒಂದು ಬಾಕ್ಸಿಗೆ 300-350 ಇತ್ತು, ಇವಾಗ 400-450 ರೂಪಾಯಿ ಮಟ್ಟ ಆಗಿದೆ ಹುಬ್ಳಿ ಮಾರ್ಕೆಟು. ನಿತ್ಯ ಈಗ ಟೊಮೆಟೊ ಬಾಕ್ಸ್ ಎಷ್ಟು ಮಾರ್ಕೆಟಿಗೆ ಬಿಡ್ತೀರಿ? ನಿತ್ಯ ನಾವು ಟೊಮೆಟೊ ಬಾಕ್ಸ್ 125-130 ಬಾಕ್ಸ್ ಬಿಡ್ತೇವೆ. ಎಷ್ಟು ಆದಾಯ ಬರುತ್ತೆ ರೀ? ಡೈಲಿ ಒಂದು 50,000-55,000 ಬರುತ್ತೆ ಆದಾಯ. ಇಲ್ಲಿವರೆಗೆ ಆದಾಯ ಎಷ್ಟು ಕಳಿಸಿರಿ? ಈ ಒಂದು 5 ಲಕ್ಷವರೆಗೆ ಆದಾಯ ಗಳಿಸಿದ್ದೇವೆ. ಎಷ್ಟು ವರ್ಷ ಆಯ್ತು ನೀವು ಇದನ್ನು ರೈತಕ್ಕೆ ಇದು ಮಾಡೋಕ್ಕೆ? ಮಾಡೋಕ್ಕೆ ಒಂದು 5-6 ವರ್ಷ ಆಯಿತು. ಈಗ ತೋಟಗಾರಿಕೆ ಬೆಳೆ ಬೆಳಕ್ಕೆ ಒಂದು 4 ವರ್ಷ ಆಯ್ತು. ಈಗ ತೋಟಗಾರಿಕೆ ಇಲಾಖೆಯಿಂದ ಏನಾದರೂ ಸಹಾಯಧನ ಏನಾದರೂ ಇದಾಗಿದೆ? ತೋಟಗಾರಿಕೆ ಸಹಾಯಧನ ಏನು ತೊಗೊಂಡಿಲ್ಲ ಇನ್ನೂವರೆಗೆ. ಆದರೂ ಈಗ ಒಂದು 2-3 ದಿನ ಮಳೆ ಜಾಸ್ತಿ ಆಗಿ ಇದರಿಂದ ಫೋನ್ ಮಾಡಿದ್ವಿ ಆರ್ ಎಸ್ ಕೆ ಅವರಿಗೆ. ಫೋನ್ ಮಾಡಿದರೆ ಬರ್ತೇವೆ ಅಂತಾರೆ, ಆದರೆ ಇನ್ನೂವರೆಗೂ ಬರ್ತಾ ಇಲ್ಲ. ತಲಾಟೆಯವ್ರ ಮೇಲೆ ಹಾಕ್ತಾರೆ ಅವರು ಫೋನ್ ಮಾಡಿದರೆ. ಆದರೆ ಸತ್ಯಪ್ಪನವರು ಅಂತ ಆರ್ ಎಸ್ ಕೆ ಅವರು ಇದ್ದಾರೆ, ಅವ್ರು ಫೋನ್ ಮಾಡಿದ್ರೆ ಏನು ಸಮಸ್ಯೆಗಳು ಕೊಡ್ತಾ ಇಲ್ಲ ಇನ್ನೂವರೆಗೂ. ಯಾವ ಬೆಳೆಗೆ ಏನು ಹೊಡಿಬೇಕಂದ್ರೂ ಫೋನ್ ಸರಿಯಾಗಿ ರಿಸ್ಪಾನ್ಸಿಬಲ್ ಮಾಡ್ತಾ ಇಲ್ಲ, ಕಾಲು ರಿಸೀವ್ ಮಾಡ್ತಾ ಇಲ್ಲ, ಕಟ್ ಮಾಡ್ತಾ ಇದ್ದಾರೆ ಪದೇ ಪದೇ.